ನಮಸ್ತೆ. ಇವತ್ತು ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ. ದಂಟಿನ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ. ದಂಟಿನ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದೀನಿ. ಉಪ್ಪು, ಆಮೇಲೆ ಒಂಚೂರು ಹಸಿ ಎಣ್ಣೆ, ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟು ಸ್ವಲ್ಪ, ಮೈದಾ ಹಿಟ್ಟು ಸ್ವಲ್ಪ ಕೂಡ ಹಾಕೋಬೋದು. ನಾನು ಇಲ್ಲಿ ಬರೀ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ. ದಂಟಿನ ಸೊಪ್ಪು ಹಾಕೋದ್ರಿಂದ ಒಳ್ಳೇದಲ್ವ? ಮೆಂತ್ಯ ಸೊಪ್ಪು ಹಾಕೋದು ಎಲ್ಲರಿಗೂ ಗೊತ್ತೇ ಇದೆ. ಈ ಥರ ಬೇರೆ ಬೇರೆ ಸೊಪ್ಪು ಹಾಕಿ ಮಾಡೋದ್ರಿಂದ ಬೇರೆ ಬೇರೆ ಥರನೇ ಟೇಸ್ಟ್ ಕೊಡುತ್ತಲ್ಲ. ಎಲ್ಲ ಥರನೂ ಟ್ರೈ ಮಾಡಲಿ ಅಂತ ನಾನು ಇದು ಹೊಸದಾಗಿ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೀರೇನು ಹಾಕ್ತೇನೆ, ಸೊಪ್ಪಲ್ಲಿ ನೀರಿನಂಶ ಏನಾದ್ರು ಇದ್ರಿಗಿನ ಅದೆಲ್ಲ ಇದಾಗಲಿ ಅಂತ ನಾನು ಮೊದಲು ಒಣಾದಾಗೆ ಕಲಸ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಿಟ್ಟಲ್ಲಿ ಕಲಸೋವಾಗಲೇ ಒಂಚೂರು ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನಿಧಾನವಾಗಿ ಗಟ್ಟಿಯಾಗಿ ಕಲಸ್ಕೋಬೇಕು. ಎಷ್ಟೇ ಗಟ್ಟಿ ಕಲಸಿದ್ರು ಸೊಪ್ಪು ಹಾಕಿರ್ತೀವಲ್ವ, ಆಮೇಲೆ ಒಂಚೂರು ತೆಳುವಾಗುತ್ತೆ. ಅದರಿಂದ ಆದಷ್ಟು ಗಟ್ಟಿಗೆ ಕಲಸ್ಕೊಳ್ಳಿ. ಕಲಸಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಬಿಡಿ ಸ್ವಲ್ಪ ಹೊತ್ತು. ಮುಚ್ಚಿಟ್ಟ ಮೇಲೂ ಸ್ವಲ್ಪ ಸೊಪ್ಪಿನ ನೀರಿನಂಶ ಇರುತ್ತೆ, ಅದರಿಂದ ಆಮೇಲೆ ಬೇಕಾದ್ರೆ ನೀವು ಮಾಡೋವಾಗ ಒಂಚೂರು ನೀರಾಗಿದೆ ಅಂದರೆ ಮತ್ತೆ ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲಸ್ಕೋಬೋದು. ನಾನು ಆಮೇಲೆ ಸ್ವಲ್ಪ ತ್ಯಾವನೇ ಆಯಿತು, ಅದಕ್ಕೆ ಇನ್ನೊಂಚೂರು ಒಣ ಹಿಟ್ಟು ಹಾಕಿ ಕಲಸ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಇವಾಗ ಪರೋಟ ಮಾಡ್ತಾ ಇದ್ದೀನಿ. ಇದಕ್ಕೆ ಸೈಡು ಚಟ್ನಿ ಅಂತ ಏನು ಮಾಡಲಿಲ್ಲ ನಾನು. ಹಸಿಮೆಣ್ಸಿನ ಖಾರ ಇತ್ತು, ಅದೇ ಸಾಕು ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಮಾಡಿದ್ದೀನಿ. ನೀವು ಚಟ್ನಿ ಬೇಕಾದ್ರೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಮೊಸರು. ನಾನು ಇದಕ್ಕೆ ಮೊಸರು ಇಟ್ಕೊಂಡಿದ್ದೀನಿ ಇಲ್ಲಿ ಸೈಡಿಗೆ. ಮೊಸರಿಗೆ ಸ್ವಲ್ಪ ಜೀರಿಗೆ ಉಪ್ಪು, ಜೀರಿಗೆ ಹುರಿದ್ಬಿಟ್ಟು ಉಪ್ಪು ಕಲಸಿ ಮೊಸರಲ್ಲಿ ಹಾಕಿ ತಿನ್ಬೋದು, ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಮೊಸರಿಗೆ. ಆ ಥರ ಮಾಡ್ಕೋಬೋದು. ಚಟ್ನಿ ಬೇಕಾದ್ರೆ ಚಟ್ನಿ ಮಾಡ್ಕೊಳ್ರಿ. ಇಲ್ಲಿ ನಾನು ಮೊಸರು ಮಾತ್ರ, ಉಪ್ಪು ಮೊಸರು, ಆಮೇಲೆ ನಮ್ಮ ಹಳೆಯ ಸಕ್ಕರೆ ಹಾಕ್ಕೊಂಡು ತಿಂದರು. ಇವಾಗ ನೋಡಿ ಒಂದೊಂದು ಪೂರಿ ಹಿಟ್ಟಿನ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ತಾ ಇದ್ದೀನಿ. ಉಂಡೆಗಳು ಮಾಡ್ಕೊಂಡು ಮೂರು ಫಸ್ಟು ಲಟ್ಟಿಸ್ಕೊತೀನಿ ನಾನು ಪೂರಿ. ಅದಕ್ಕೆ ಪೂರಿ ಎಷ್ಟಾಗಲ ಬರುತ್ತಲ್ಲ ಅಷ್ಟಾಗಲಿಕ್ಕೆ ಲಟ್ಟಿಸ್ಕೊತೀನಿ. ಈ ಥರ ಚಿಕ್ಕದಾಗಿ ತುಂಬ ನೀರು ಮಾಡ್ಕೋಬೇಡಿ, ಇದು ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ, ಇಲ್ಲಾಂದರೆ ಅಂಟ್ತಾ ಇರುತ್ತೆ. ಸೊಪ್ಪು ಹಾಕಿರೋದ್ರಿಂದ ಗೋಧಿ ಹಿಟ್ಟು, ಇಲ್ಲ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಕಾಲು ಭಾಗ ಮೈದಾ ಹಿಟ್ಟು ಹಾಕ್ಕೋಬೋದು. ಇವಾಗ ನಾನು ಎಲ್ಲ ಮೂರು ಪೂರಿನೂ ರೆಡಿ ಮಾಡ್ಕೊತೀನಿ. ತೀಡ್ಬಿಟ್ಟು ಮೂರು ಪೂರಿನೂ ರೆಡಿ ಇಟ್ಕೊಂಡು ಆಮೇಲೆ ಅದಕ್ಕಿಲ್ಲಿ ನಾನು ತುಪ್ಪ ಹಚ್ಕೊತಾ ಇದ್ದೀನಿ. ತುಪ್ಪ, ಬೆಣ್ಣೆ, ಎಣ್ಣೆ ಯಾವ್ದು ಬೇಕಾದ್ರೂ ಹಚ್ಕೋಬೋದು. ನಾನಿಲ್ಲಿ ತುಪ್ಪ ಹಚ್ಕೊತಾ ಇದ್ದೀನಿ. ಆಮೇಲೆ ಬೇಯಿಸೋಕ್ಕೆ ಎಣ್ಣೆ ಯೂಸ್ ಮಾಡ್ತೀನಿ ನಾನು. ಬೇಯಿಸೋಕ್ಕೂ ಬೆಣ್ಣೆ ತುಪ್ಪ ಇದ್ದವರು ಇಷ್ಟಪಡೋರು ಅದಕ್ಕೂ ಹಾಕ್ಕೋಬೋದು. ನಾನು ಇಲ್ಲಿ ತುಪ್ಪ ಒಳಗಡೆ ಹಾಕ್ಬಿಟ್ಟು ಮೇಲೆ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮೂರಕ್ಕೂ ತುಪ್ಪ ಹಾಕಿ ಚೆನ್ನಾಗಿರೋ ಎಲ್ಲ ಕಡೆನೂ ಸ್ಪ್ರೆಡ್ ಆಗಂಗೆ ಕೈಯಲ್ಲೇ ಇದು ಮಾಡ್ಕೋಬೇಕು ತುಪ್ಪನ. ಮೂರು ಪೂರಿನೂ ಒಂದ್ರ ಮೇಲೆ ಒಂದು ಹಾಕಿ ಮತ್ತೆ ನಾನು ಒಂದಾಗಿ ಉಳ್ಳಿ ಮಾಡಿ ಪರೋಟ ಮಾಡ್ತೀನಿ. ಆವಾಗ ಮೂರು ಪೂರಿ ಇಟ್ಟು ಮಕ್ಕಳಾದರೆ ಒಂದೇ ತಿನ್ನೋದಿದ್ವಿ, ದೊಡ್ಡವರಾದರೆ ಎರಡು ಅಥವಾ ಮೂರು ತಿನ್ಬೋದು ತಿನ್ನೋರು. ಈ ಥರ ಮಾಡ್ಕೊಂಡು ಒಂದ್ಸರಿ ನೀವು ನೋಡಿ ನನಗೆ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಇದು ನಾನು ಹೊಸ್ದಾಗಿ ಮಾಡಿದ್ದೆ, ಯಾವಾಗಲೂ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀನಿ, ಈ ಥರ ಸೊಪ್ಪು ಹಾಕಿ ಮಾಡಿರಲಿಲ್ಲ. ನೋಡೋಣ ಹೆಂಗಿರುತ್ತೆ ಅಂತ ಮಾಡಿದೆ, ಚೆನ್ನಾಗೇ ಬಂದಿತ್ತು. ಆಮೇಲೆ ದಂಟಿನ ಸೊಪ್ಪು ತುಂಬ ಒಳ್ಳೆಯದಲ್ಲ ಮಕ್ಕಳಿಗೆ ಕಣ್ಣಿಗೆಲ್ಲ, ಈ ಥರ ಹಾಕ್ಕೊಟ್ರೆ ಸುಮ್ಮನೆ ತಿಂತಾರೆ. ನೋಡಿ ಇವಾಗ ಮೂರದು ಆ ಥರ ಕಲಸಿ ಒಂದೇ ಒಂದು ಚಪಾತಿಯಷ್ಟುಕ್ಕಿನ ಸ್ವಲ್ಪ ದೊಡ್ಡದು ಆ ಥರ ಲಟ್ಟಿಸ್ಕೊಂಬಿಟ್ಟು ಇಟ್ಟಾಕೆ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಬಿಟ್ಟು ಬೇಯಿಸ್ಕೊತೀನಿ. ಬೇಯಿಸೋ ಮಾತ್ರ ತುಂಬ ದಪ್ಪ ಇರುತ್ತಲ್ವ, ಇದು ಚೆನ್ನಾಗಿ ಬೇಯಿಸ್ಕೋಬೇಕು ನಿಧಾನವಾಗಿ. ತುಂಬ ಜೋರಾಗಲ್ಲ, ತುಂಬ ಸಿಮ್ಮು ಅಲ್ಲದೆ ಮೀಡಿಯಮ್ ಉರಿಲಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಒಳಗಡೆ ಎಲ್ಲ ಬೇಯಬೇಕಿದು, ಒಂದ್ರ ಮೇಲೆ ಒಂದಿರುತ್ತಲ್ವ, ಅದಕ್ಕೆ ಸ್ವಲ್ಪ ದಪ್ಪನೇ ಇರುತ್ತೆ ನೋಡೋಕ್ಕೆ. ನಿಮಗೆ ಹೆಂಚಲ್ಲಿ ಎಷ್ಟು ಕಾಣುತ್ತೋ ಗೊತ್ತಿಲ್ಲ, ತುಂಬ ದಪ್ಪನೇ ಇರುತ್ತೆ ಇದು. ಈ ಥರ ಬೇಯಿಸ್ಕೊಂಡು ಒಂದ್ಸರಿ ಮಾಡಿ ನೋಡಿ ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದು ಪರೋಟ ಎಲ್ಲ ಥರನೂ ಮಾಡಿದರೆ ಒಂದೊಂದ್ಸರಿ ಒಂದೊಂದು ಥರ ಚೆನ್ನಾಗಿರುತ್ತಲ್ವ, ಅದರಿಂದ ನೋಡೋಣ ಅಂತ ಮಾಡಿದೆ. ಉದ್ದಿನ ವಡೆನೂ ನಾನು ದಂಟಿನ ಸೊಪ್ಪು ಹಾಕಿ ಮಾಡಿರೋದು ವಿಡಿಯೋ ಮಾಡಿದ್ದೀನಿ. ಇವಾಗ ದಂಟಿನ ಸೊಪ್ಪು ಹಾಕಿ ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಹೊಸರು ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಾನು ಮಾಡೋ ವಿಡಿಯೋಗಳು ಹೆಂಗಿದೆ ಅಂತ. ನೋಡಿ ಈ ಥರ ನಿಧಾನವಾಗಿ ಸುತ್ತ ಬೇಯಿಸ್ಕೋಬೇಕು, ಬೇಯಿಸೋದು ಮಾತ್ರ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತಲ್ವ ಗೋಧಿ ಹಿಟ್ಟಿದ್ದು.
ನೀವು ವಸ್ತ ಮಾಡೋರಾದರೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟಿಗೆ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಆ ಎಣ್ಣೆ ಹಾಕೋವಾಗ ಹಿಟ್ಟು ಕಲಸೋವಾಗ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡು ಮಾಡಿದ್ರೆ ಮೈದಾ ಹಿಟ್ಟು ಜಿಗಿ ನಾರು ನಾರು ಥರ ಬರೋಲ್ಲ, ಚೆನ್ನಾಗಿ ಬರುತ್ತೆ. ಇದು ಪರೋಟ ತುಂಬ ಚೆನ್ನಾಗಿತ್ತು. ಚಟ್ನಿನೂ ಮಾಡ್ಕೋಬೋದು, ಒಣ ಖಾರ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕು ಮಾಡ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಬೋದು. ಏನೂ ಇಲ್ಲ ಅಂದರೆ ಮೊಸರು ಸಾಕು ಇದಕ್ಕೆ, ಉಪ್ಪು ಮೊಸರು ಸಾಕು. ನಮ್ಮನೇಲಿ ಮೊಸರು ಪರೋಟನೇ ತಿಂದರು, ನಮ್ಮ ಅಳಿಯ ಮಾತ್ರ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂದರು, ನಮ್ಮ ಮಕ್ಕಳೆಲ್ಲ ಉಪ್ಪು ಮೊಸರು ಹಾಕ್ಕೊಂಡೇ ತಿಂದರು. ನೋಡಿ, ಈ ಥರ ಸುತ್ತ ಎಲ್ಲ ಕಡೆ ಬೇಯಂಗೆ ಮಾಡಬೇಕು. ಇವಾಗ 4 ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಒಳಗಡೆ ಬೆಂದಿದೆಯೋ ಇಲ್ವೋ ಅಂತ. ಹಂಗೆ ತಟ್ಟೆಗೂ ಅವ್ರಿಗೆ ಬಡ್ಸೋಕ್ಕೆ ಸರಿ ಹೋಗುತ್ತಲ್ಲ ಅಂತ ಈ ಥರ ಪೀಸ್ ಮಾಡಿದ್ದೀನಿ. ನಾನು ವಿಡಿಯೋಗಳು ನೋಡಿ ಕಮೆಂಟಲ್ಲಿ ಹೇಳಿ ಹೆಂಗಿದೆ, ಇನ್ನೊಂದು ವಿಡಿಯೋ ಸಿಗ್ತೀನಿ. ಈ ಥರ ನೋಡಿ ಒಳಗಡೆ ಎಲ್ಲ ಬೆಂದಿದೆ, 4 ಇಷ್ಟು ದಪ್ಪ ಇದೆ, ಕಾಣುತ್ತೆ ನಿಮಗೆ ಇದರಲ್ಲಿ. ಚೆನ್ನಾಗಿರುತ್ತೆ ಇದನ್ನು, ಬರೀ ಚಪಾತಿ ತಿನ್ನೋ ಬದಲು ಅವಾಗವಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ನಮಸ್ತೆ.